ನೀನೆಯೋ ವೀರಭ ವಾಹನ ಮಣಿಪುರದ ಅರಸು ತುಂಬಿದ ಸಮಯದಲ್ಲಿ ನಮ್ಮ ಊರ ಮುಂದೆ ಏನು ಹೇಳಿದೆ ನಿಮ್ಮ ಚಿಕ್ಕ ಹಪ್ಪ ಚಿಕ್ಕ ಹಪ್ಪನೇ ಹೊರತು ಎಲ್ಲರಿಗೂ ದೊಡ್ಡ ಹಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಟಿದ್ದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿ ನಮಗೆ ಕನಿಕರವಾಗುವುದು ಪ್ರಾಣ ಭೀತಿಯಿಂದ ತಲೆ ಬಗ್ಗಿಸಿದವರನ್ನು ತಲೆಕಾಯುವುದೇ ಪಾಂಡವರ ಧರ್ಮ ಕ್ಷಮಿಸಿದ್ದೇವೆ ಮೇಲೆ ಹೇಳು ಪ್ರಾಣ ಪ್ರಾಣ ಭೀತಿಗಾಗಿ ಹೆದರಿ ರಕ್ಷಣೆಯನ್ನು ಬಿಡಲು ತಲೆಯನ್ನು ತಗ್ಗಿಸಲಿಲ್ಲ ಜನ್ಮ ಕೊಟ್ಟ ತಂದೆಯ ಶರಣಾಧಾರಗಳಿಗೆ ಭಕ್ತಿಯಿಂದ ತಲೆ ಬಗ್ಗಿಸಿ ಶರಣಾಗದನ ತಂದೆ ಯಾರು ನಿನ್ನ ತಂದೆ ಪರಶುವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಗಾಂಡವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿಯೂವನ್ನು ಪಡೆದ ಈ ಗಂಡುಗಳಿ ಪಾತ ಹೇಳಿದ ಈ ವಿಚಿತ್ರವಾದ ಮಾತುಗಳನ್ನು ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದರೆ ನಾನು ಇವನ ತಂದೆಯಂತೆ ತಂದಿ ಏನೇ ಆಕ್ರೋಶ ಏನೇ ನನಗೆ ಇದೇನು ಹುಕ್ಕಿ ಬರುತ್ತಿರುವ ಪುತ್ರ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ ನೀನು ನನ್ನನ್ನು ತಂದೆ ಅದಕ್ಕೆ ನೀವೇ ನನ್ನ ತಂದೆ ಅನ್ನೋ ಸತ್ಯ ನನ್ನ ತಾಯಿಯಿಂದ ತಿಳಿದ ಬಳಿಕ ನಿಮ್ಮ ಪಾದದರ್ಶನಕ್ಕಾಗಿ ಓಡೋಡಿ ಬಂದೆ ತಾಯಿ ಯಾರು ನಿನ್ನ ತಾಯಿ ಏನು ರಂಬೆಯೋ ಊರ್ವಶಿಯೋ ತಿಲೋ ತಮಯೋ ಮೇನಜ್ ಶಾಂತಂ ಪಾಪಂ ಶಾಂತಂ ಪಾಪಂ ಶ್ರೀಹರಿ ಶ್ರೀಹರಿ ಪರಮ ಪತಿವತಿಯಾದ ನನ್ನ ತಾಯಿನ ರಂಭಾ ಊರ್ವಸೇರುಗೊಳಿಸ್ತೀರಾ ಈ ಮಾತು ನಿಮ್ಮ ಬಾಯಿಂದ ಬರಬಾರದು ನನ್ನ ತಾಯಿ ಅಗ್ನಿ ಪವಿತ್ರಳು ನ್ಯಾಯ ನೀತಿ ಸತ್ಯ ಧರ್ಮನೇ ನನ್ನ ಹುಸಿರು ಇರೋ ಧರ್ಮರಾಯನ ತಮ್ಮನ ಬಾಯಿ ಇಂಥ ಮಾತುಗಳು ಬರಬಾರದು ಆ ಪಾಂಡವರ ಘನತೆ ಬಗ್ಗೆ ಮಾತಾಡೋ ಯೋಗ್ಯತೆ ನನಗೆ ಏನಂದ್ರಿ ಪಾಂಡವರ ಘನತೆ ಮಾ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ವಿ ಅಮ್ಮ ಅಮ್ಮ ನೋಡಿದೆ ಆ ತಾಯಿ ಇಷ್ಟು ವರ್ಷ ನನ್ನ ಜನ್ಮ ರಹಸ್ಯವನ್ನು ಮುಚ್ಚಿಟ್ಟಿದ್ದ ಪ್ರತಿಫಲ ಎಂಥ ಅಗ್ನಿ ಪರೀಕ್ಷೆ ಒಳಗಾಯಿತು ಮಹಾತ ಮಹಾವೀರ ನೀವು ಮಣಿಪುರಕ್ಕೆ ಬಂದಿದ್ದು ನನ್ನ ತಾಯಿ ಚಿತ್ರ ನೋಡಿದ್ದು ಗಾಂಧರ್ವ ರೀತಿಯಿಂದ ಮದುವೆ ಆಗಿದ್ದು ನನ್ನ ಜನ್ಮಕ್ಕೆ ಕಾರಣಕರ್ತರಾಗಿದ್ದು ಒಂದೂ ಜ್ಞಾಪಕ ಕೆಳ ನಿಜವಾಗಲೂ ಇದ್ದರು ತಾನೆ ಯಾವ ಮಣಿಪುರ ಯಾವ ಚಿತ್ರಾಂಗದೆ ಯಾವ ವಿವಾಹ ಯಾರು ನನ್ನ ಮಗ ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ದ್ರೋಣಾಚಾರ್ಯದ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹಾರಥಿಗಳನ್ನು ಸದೆ ಪಡಿದು ರಣರಂಗವನ್ನೇ ಹಲ್ಲೋಲ ಕಲ್ಲೋಲ ಮಾಡಿ ಮಿಂಚಿನಂತೆ ವೀರ ಸ್ವರ್ಗವನ್ನು ಪಡೆದು ಓ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗ ಅನ್ನೋ ಸತ್ಯ ತಿಳಿದಿದ್ದರೆ ಹದಿನೆಂಟು ದಿವಸ ನಡೀತಾಡೋ ಈ ಮಹಾ ಕುರುಕ್ಷೇತ್ರ ಯುದ್ಧ ಕೇವಲ ಎಂಟೇ ಎಂಟು ದಿವಸದಲ್ಲಿ ಪೂರ್ತಿ ಮಾಡಿ ಪಾಂಡವರ ಕೀರ್ತನ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಮಾತು ಮಾತು ನನ್ನ ಮಗ ನನ್ನ ಮಗ ಅಂತ ಹೇಗೆ ಯಾಕೆ ಹೇಳ್ತೀಯ ಹೋಗಿ ನಿಮ್ಮ ತಾಯಿನ ಕೇಳು ನಿನಗೆ ಜನ್ಮ ಕೊಟ್ಟ ನಿಮ್ಮಪ್ಪ ಯಾರು ಒಂದು ಇದೇ ಮಾತನ್ನು ಬೇರೆ ಯಾರಾದರೂ ಮಾತಾಡಿದರೆ ಅವರ ಹೃದಯ ಬಗೆದು ರಣಸಂಡಿಗೆ ಅವತರಣವನ್ನು ಕೊಡುತ್ತಿದ್ದೆ ಆದರೆ ನೀವು ಹಿರಿಯರು ಶ್ರೀಕೃಷ್ಣ ಪರಮಾತ್ಮನ ಆಪ್ತರು ಆ ಗೌರವಕ್ಕೋಸ್ಕರವಾಗಿ ತಮ್ಮಲ್ಲಿ ಕೈಜೋಡಿ ಬೇಡಿಕೊಳ್ಳುತ್ತೇನೆ ನನ್ನ ತಾಯಿ ಅಗ್ನಿ ಎಷ್ಟೇ ಪವಿತ್ರಳು ಅವರಿಗೆ ನಮ್ಮನ್ನು ಕೃತನಾಗಿ ಮಾಡಿ ನಮ್ಮನ್ನು ಕೃತಾರ್ಥನನ್ನು ಛೈ ದೂರ ಸರಿ ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ ಆ ಯೋಗ್ಯತೆ ನನಗಿಲ್ಲ ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೇ ಏರಿಸಿ ರಣರಂಗದಲ್ಲಿ ತಕ್ಕ ಉತ್ತಡವನ್ನು ಕೊಡುತ್ತಿದ್ದೆ ಲಜ್ಜೆ ಹೇಳಿಯಂತೆ ಬಂದು ಕಾಲ ನಡೆಯಬೇಕಾದರೆ ನೀನು ನೀನು ಜೋಡಣೆಯ ಮಗನೇ ಇರಬೇಕು Oh, Jordan, oh my God. ಬೋರ್ಗಡೆಯದ ಹುಕ್ಕಿ ಬರುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಕಾಡಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ ಬಡ ಬಡಿತವನ್ನು ಮರಿಯ ಮುಷ್ಟಿಯಿಂದ ಹಿಡಿಯಬಲ್ಲೆ ಹೋದರೆ ಹೋದರೆ ಈ ಮಾತು ನಿಂದನೆಯನ್ನು ಮಾತ್ರ ಸಹಿಸಲಾರೆ ಅರ್ಜುನ ಮಲಗಿದ್ದ ಮೃತ ದೇವತೆಯನ್ನು ಬಡಿದಬ್ಬಿಸಿದೆ ಮಾತೃದೇವತೆ ಪಾಥಿರುವತ್ತಕ್ಕೆ ಮಸಿ ಹಚ್ಚಿ ನಿನ್ನ ಶತಿಯನ್ನು ನೀನೇ ಸಿದ್ಧಪಡಿಸಿಕೊಂಡೆ ನಿನ್ನ ರಕ್ಷಣೆಗೋಸ್ಕರವಾಗಿ ತ್ರಿಯೇತ್ರ ಹುರಿಗಣ್ಣೆಯೇ ತೆರೆಯಲಿ ತ್ರಿಯೇಕ್ರಮನ ಸುದರ್ಶನವೇ ಅಡ್ಡ ಬಂದರು ನಿನ್ನ ಸಕ್ಕನ ಮಾತಿಗೆ ತಕ್ಕ ಉತ್ತರನ್ನು ಹೇಳಿ ನಿನ್ನ ರೊನ್ನ ಮಂಡವನ್ನು ತುಂಡರೆ ಚಂಚ ಆಡದೆ ಹೋದರೆ ನಾನು ಚಿತ್ರಾಂಗನೇ ಮಗ ಬಬ್ರವಾಹನಲ್ಲ ಬಬ್ರವಾಹನಲ್ಲ ಅಪ್ಪು ಭಾಸ್ಕರ್ ಅಪ್ಪು ಭಾಸ್ಕರ್ ಅಪ್ಪು ಭಾಸ್ಕರ್ ನನ್ನ ಹೆಸರು ಭೈರಪ್ಪನ ಆಯ್ತ ಅಂತ ನಾವು ಬಿ ಟಿ ಎಂ ಮಡಿವಾಳ ವಿಸ್ತಾರ ನ್ಯೂಸ್ ನಿಖರ ಜನಪರ